ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ಕೆಲವೊಂದು ಮಾಹಿತಿಯನ್ನು ತಿಳಿಯೋಣ. ಇಲ್ಲಿ ಕ್ವಶನ್ಗಳ ಮುಖಾಂತರ ಬರೆದಿದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಮತ ಸುಧಾರಣೆಯ ಉಷಾಧಾರೆ ಯಾರು? ಆನ್ಸರ್ ಬಂದು ಜೈನ್ ವೈಕ್ಲಿಪ್. ಎರಡನೇ ಪ್ರಶ್ನೆ, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದ ಸಂತ ಯಾರು? ಆನ್ಸರ್ ಫ್ರಾನ್ಸಿಸ್ಕೋ ಜೇವಿಯರ್ ಸೈಂಟ್, 1506-1552. ಇನ್ನು ಮೂರನೇ ಪ್ರಶ್ನೆ, ಕ್ರುಸೇಡ್ ಎಂದರೇನು? ಕ್ರೈಸ್ತ ನಾಡುಗಳ ರಕ್ಷಣೆ, ಅರಬ್ ಮತ್ತು ಕ್ರೈಸ್ತರ ನಡುವೆ ಆದ ಧರ್ಮ ಯುದ್ಧಗಳು. ಕ್ವಶನ್ ನಂಬರ್ 4, ಯಾರು ಮತ್ತು ಯಾವಾಗ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರು? ಆನ್ಸರ್ ವಾಸ್ಕೋಡಿಗಾಮ, 1498. ಇನ್ನು ಐದನೇ ಕ್ವಶನ್, ಕೊಲಂಬಸ್ ಬಳಸಿದ ಹಡಗುಗಳು ಯಾವುವು? ಸಂತ ಮೇರಿಯಾ, ನೈನಾ ಮತ್ತು ಪಿಂಟಾಗಳು. ಕ್ವಶನ್ ನಂಬರ್ 6, ಯಾರು ಮತ್ತು ಯಾವಾಗ ಪೆಸಿಫಿಕ್ ಸಾಗರವನ್ನು ಶೋಧಿಸಿದರು? ಸ್ಪೈನಿನ ಬಲ್ಬೋವಾ, 1513. ಕ್ವಶನ್ ನಂಬರ್ 7, ಭೌಗೋಳಿಕ ಅನ್ವೇಷಣಾಕಾರರನ್ನು ಹೆಸರಿಸಿ. ವಾಸ್ಕೋಡಿಗಾಮ, ಕೊಲಂಬಸ್, ಮೆಗಲನ್, ಕೇಬ್ರಾಲ್ಡ್ರೈಟ್. ಕ್ವಶನ್ ನಂಬರ್ 8, ಬೊಕಾಶಿಯಾ ಯಾರು ಮತ್ತು ಅವನ ಕೃತಿ ಯಾವುದು? ಇಟಲಿಯ ಪ್ರಸಿದ್ಧ ಮಾನವತಾವಾದಿ ಡೆಕಾಮರನ್. ಕ್ವಶನ್ ನಂಬರ್ 9, ಪಾಪ ಕ್ಷಮಾಪಣಾ ಪತ್ರಗಳೆಂದರೇನು ಅಥವಾ ಇಂಡಲ್ಜೆನ್ಸ್ ಎಂದರೇನು? ಪೋಪ್ನ ಹಣ ಗಳಿಸಲು ಪಾಪ ವಿಮುಕ್ತಿಗೆ ಜನರಿಗೆ ಮಾರುತ್ತಿದ್ದ ಪತ್ರಗಳನ್ನು ನಾವು ಪಾಪ ಕ್ಷಮಾಪಣ ಪತ್ರಗಳೆಂದು ಕರೆಯುತ್ತೇವೆ. ಇನ್ನು ಕ್ವಶನ್ ನಂಬರ್ 10, ಮತ ಸುಧಾರಣೆಯ ಪಿತಾಮಹ ಯಾರು? ಅವನು ಯಾವ ದೇಶದವನು? ಮಾರ್ಟಿನ್ ಲೂಥರ್, ಜರ್ಮನಿ ದೇಶದವನು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋದ ವಿಶೇಷತೆ. ಇನ್ನೊಂದು ವಿಡಿಯೋನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ಕಂಟೆಂಟ್ ಜೊತೆಗೆ ಸೇರೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.